ದೊಡತೆ. ಪ್ರಶ್ನೆನೇ ಇಷ್ಟು ಕೆಟ್ಟದಾಗಿದೆ ಅಂತ ನಿಮ್ಗೆ ಅನಿಸ್ತಿರುವಾಗ ಉತ್ತರ ಇನ್ನೆಷ್ಟು ಕೆಟ್ಟದಾಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಇವತ್ ನಾನ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ನೀವ್ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ವೈಶು ಅಕ್ಕನನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ನೀವು ಕೋಪ ಮಾಡ್ಕೊಳ್ಳೋದೇ ಇಲ್ಲ, ಅವ್ರನ್ನ ತಡೆಯೋದು ಇಲ್ಲ. ಇವತ್ ನನ್ನ ಯಾಕೆ ತಡಿತಾ ಇದ್ದೀರಾ? ಏ ಸ್ಪಂದನ, ನಿನ್ ಮಾತು ಮಿತಿ ಮೀರ್ತಾ ಇದೆ. ಉತ್ತರ ಹೇಳಿ ಅಂತ ಕೇಳ್ತಿದ್ಯಲ್ಲ, ನೀನ್ ಯಾವತ್ತಾದ್ರೂ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ಯಾ? ಫಸ್ಟ್ ಆಫ್ ಆಲ್, ಈ ಮನೆಯವ್ರನ್ನ ಪ್ರಶ್ನೆ ಕೇಳೋದಕ್ಕೆ ನಿನ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಹಾಗೆ ಕೇಳು ದಯ. ನೀನ್ ಕೇಳೋ ಪ್ರಶ್ನೆಗೆ ಈ ಮನೇಲಿ ಯಾರು ಉತ್ತರ ಕೊಡಲ್ಲ. ಇದನ್ನೇ ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೋ. ಅತ್ತಿಗೆ ಎದುರುಗಡೆ ನೀನ್ ಯಾವತ್ತಾದ್ರೂ ನಾಲ್ಗೆ ಚಾಚಿದ್ರೆ ನಾನ್ ಸುಮ್ಮನಿರಲ್ಲ. ಸ್ಪಂದನ, ಸಿಟ್ಟಿನ ಕೈಗೆ ಬುದ್ಧಿ ಕೊಡ್ಬೇಡ ಮಗ್ಳೆ. ಸಿಟ್ಟಿನ ಜ್ವಾಲೆ ಸಂಬಂಧಗಳನ್ನ ಸುಟ್ಟು ಬೂದಿ ಮಾಡ್ಬಿಡತ್ತೆ. ಸ್ವಲ್ಪ ಸಮಾಧಾನವಾಗಿರು. ಅಮ್ಮ, ಇವತ್ತು ಯಾರು ಸ್ಪಂದನನ್ನ ತಡಿಬೇಡಿ. ಈ ವಿಷಯನ ಅದೆಷ್ಟು ಉದ್ದ ಹೇಳಿತಾಳೋ ನಾನು ನೋಡ್ತೀನಿ. ವಾವ್ ವಿಕ್ರಾಂತ್ ಸರ್, ವಾವ್. ನಾನ್ ಈ ವಿಷಯನ ಎಷ್ಟು ಎಳಿತೀನಿ ಅಂತ ನೋಡಕ್ಕೆ ನಿಮ್ಗೆ ಆಸೆ ಅಲ್ವಾ? ಸರಿ, ಹಾಗಾದ್ರೆ ನನಗ್ ನೆನ್ಪಿರೋ ಹಾಗೆ ನಿನ್ನೆ ರಾತ್ರಿ ನೀವು ಕೋಪ ಮಾಡ್ಕೊಂಡು ದಿಂಬು ಬೆಡ್ಶೀಟು ತಗೊಂಡು ಹೊರಗಡೆ ಬಂದ್ರಿ. ಇಂಟೆನ್ಷನಲಿ ಅದನ್ನ ವೈಶು ಅಕ್ಕನ ಕಣ್ಣಿಗೆ ಬೀಳೋ ತರಾನೇ ಮಾಡಿದ್ದೀರಾ. ಯಾಕೆ ಅಂದ್ರೆ ಅವರು ಮನೆಯವ್ರ ಎಲ್ರ ಹತ್ರ ಬಂದು ದೊಡ್ಡ ಇಶ್ಯೂ ಮಾಡ್ಲಿ ಅಂತ, ನನ್ ಮರ್ಯಾದೆ ತೆಗಿಲಿ ಅಂತ ಅಲ್ವಾ? ವೈಶಾಖ, ನಾನೊಂದು ಕೆಲಸ ಮಾಡ್ತೀನಿ, ನನ್ಗೇನೇನ್ ಸತ್ಯ ಗೊತ್ತಿದೆ ಎಲ್ಲಾನು ಹೇಳ್ಬಿಡ್ತೀನಿ. ಆಗ ನಿಮ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋಕ್ ಸುಲಭ ಆಗುತ್ತೆ. ವಿಕ್ರಾಂತ್ ಸರ್ ಮತ್ತೆ ನಿಮ್ ಮಧ್ಯ ಏನಿತ್ತು? ಆ ಕಾರಣಕ್ಕೆ ನೀವು ಶಮನ್ ಭಾವನ ಮದ್ವೆ ಆಗಕ್ ಮೊದ್ಲು ರೆಡಿ ಇರ್ಲಿಲ್ಲ. ಆಮೇಲೆ ಇವ್ರ ಒತ್ತಾಯಕ್ಕೆ ಮದ್ವೆ ಆದ್ರಿ.